नेक्स्ट कॉन्सेप्ट इज इलेक्ट्रिक फील्ड ड्यू टू कंटिन्यूस चार्ज डिस्ट्रीब्यूशन। ओके कंटिन्यूस चार्ज डिस्ट्रीब्यूशन फॉर एग्जांपल, ओके सर स्पेस एज अ चार्ज कंटिन्यूस चार्ज, इन दैट केस वी हैव टू फाइंड आउट द इलेक्ट्रिक फील्ड। ओके ऑब्जर्व केयरफुली, इट इज अ स्पेस यू आर टेकन, इट इज इन द वॉटर कंटिन्यूस चार्ज लाइक दिस। ओके कंटिन्यूस चार्ज ಇಲ್ಲಿ ಏನ್ ಮಾಡ್ಬೇಕು ನಾವು, ಸೊ ಇಟ್ ಇಸ್ ಅ ಸ್ಪೇಸ್ ಇಸ್ ನಥಿಂಗ್ ಬಟ್ ವಾಟ್ ತ್ರೀ ಡೈಮೆನ್ಷನ್, ವಿ ಹಾವ್ ಟು ಕನ್ಸಿಡರ್ ದ ವಾಟ್ ತ್ರೀ ಡೈಮೆನ್ಷನ್ ಮೀನ್ಸ್ ವಾಲ್ಯೂಮ್, ಇಟ್ ಈಸ್ ಹ್ಯಾವಿಂಗ್ ಎ ಸರ್ಟನ್ ವಾಲ್ಯೂಮ್, ಹಾಗಾದ್ರೆ ವಾಲ್ಯೂಮ್ ಇದೆ, ಹಂಗಾದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ತಗೋಬೇಕು, ಬಿಕಾಸ್ ಸ್ಪೇಸ್ ಆಸ್ ಅ ತ್ರೀ ಡೈಮೆನ್ಷನ್ ಸೊ ಇಟ್ ಕಂಟೈನ್ಸ್ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್, ಸೊ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ವಾಲ್ಯೂಮ್, ಸೊ ಇನ್ ದಿಸ್ ಕೇಸ್ ವಿ ಹ್ಯಾವ್ ಟು ಕನ್ಸಿಡರ್ ದ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಹಾಗಾಗಿ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ತಗೋಬೇಕು। ಹಾಗಾದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ವಾಟ್ ಇಸ್ ವಾಟ್ ಇಟ್ ಕಂಟೈನ್ಸ್ ದಟ್ ಐ ಟೇಕನ್ ಎಸ್ ಅ ರೋ। ಓಕೆ ಎಷ್ಟು ಅಂತ ತೊಗೊಳ್ತೀನಿ, ಸೊ ವಿ ವಿಲ್ ಟೇಕ್ ಇಟ್ ಎಸ್ ಅ ರೋ, ದಟ್ ಈಸ್ ಅ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ। ಓಕೆ ಅಂಡ್ ಯು ಇನ್ ದೀಸ್ ಅಬ್ಸರ್ವ್ ಕೇರ್ಫುಲಿ ವಾಟ್ ಎವರ್ ದ ವಾಲ್ಯೂಮ್ ಇಸ್ ದೇ ದಟ್ ಯು ಆರ್ ಟೇಕನ್ ಎಸ್ ಅ ಟೋಟಲ್ ವಾಲ್ಯೂಮ್ ವಿ ಅಂತ ತೊಗೊಂಡಿದ್ದೀನಿ, ಸ್ಪೇಸ್ ವಾಟ್ ಎವರ್ ದ ವಾಲ್ಯೂಮ್ ಇಸ್ ದೇ ದಟ್ ಈಸ್ ವಿ। ಓಕೆ ಸೊ ಇನ್ ದಿಸ್ ಕೇಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು। ಓಕೆ ಸೊ ಯಾವೊಂದು ಒಂದು ರೀಸನ್ ಅಂತ ತೊಗೊಂಡ್ರೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅಂತಕ್ಕಂಥ ನಾವು ಈಸಿಗೆ ಫೈಂಡ್ ಔಟ್ ಮಾಡ್ಬೋದು। ಓಕೆ ಫಾರ್ ಎಕ್ಸಾಂಪಲ್ ನಾವು ಸಿ ದಿಸ್ ಜಸ್ಟ್ ಐ ಆಮ್ ಕನ್ಸಿಡರಿಂಗ್ ದ ಒನ್ ಆರಿಜಿನ್ ಟು ಡಿಫೈನ್ ದ ವಾಟ್ ಎ ಫೋರ್ಸಸ್। ಓಕೆ ನಾವು ಆರಿಜಿನ್ ಅನ್ನು ಕನ್ಸಿಡರ್ ಮಾಡ್ಕೊಂಡು, ಸೊ ಇಲ್ಲಿದ್ದ ಯಾವುದೋ ಒಂದು ರೀಸನ್, ಸೊ ದಿಸ್ ಇಸ್ ಅ ರೀಸನ್ ಐ ಕನ್ಸಿಡರ್ ದಟ್ ಇಸ್ ಅ ಹ್ಯಾವಿಂಗ್ ದ ವಾಲ್ಯೂಮ್ ವಿ ಡೆಲ್ಟಾ ವಿ, ಅಂದರೆ ಸ್ಮಾಲ್ ವಾಲ್ಯೂಮ್ ಅನ್ನು ಕನ್ಸಿಡರ್ ಮಾಡಿದ್ನಿ, ಅದರಿರ್ತಕ್ಕಂಥ ಚಾರ್ಜ್ ಎಷ್ಟು ಇರುತ್ತೆ ದಟ್ ಈಸ್ ಯು ಆರ್ ಟೇಕನ್ ಇಸ್ ಅ ವಾಟರ್ ಡೆಲ್ಟಾ ಕ್ಯೂ, ಅಲ್ಲಿರ್ತಕ್ಕಂಥ ಚಾರ್ಜ್ ಡೆಲ್ಟಾ ಕ್ಯೂ ಅಂತ ತೊಗೊಂಡು, ಇನ್ ದಟ್ ರೀಸನ್ ವಾಟ್ ಈಸ್ ಅ ಚಾರ್ಜ್ ಇಸ್ ಎ ಪ್ರೆಸೆಂಟ್। ಓಕೆ ಸೊ ಅಂಡ್ ವಾಟ್ ಎವರ್ ದ ಡಿಸ್ಟೆನ್ಸ್ ಇಸ್ ದೇರ್ ಫ್ರಮ್ ದಟ್ ಆರಿಜಿನ್ ಟು ದಟ್ ಪಾಯಿಂಟ್ ದಟ್ ಯು ಆರ್ ಟೇಕನ್ ಇಸ್ ಅ ವೆಕ್ಟರ್ ಆರ್ ಪ್ರೈಮ್, ಅದನ್ನು ಪೊಸಿಷನ್ ವೆಕ್ಟರ್ ಯು ಆರ್ ಟೇಕನ್ ಇಸ್ ಅ ಆರ್ ಪ್ರೈಮ್, ಪೊಸಿಷನ್ ವೆಕ್ಟರ್ನ ಕನ್ಸಿಡರ್ ಮಾಡಿದ್ದೀನಿ। ಓಕೆ ಸೊ ವಿ ಹ್ಯಾವ್ ಟು ವಿ ನೋ ದಟ್ ಫಾರ್ ದ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಟ್ ರೀಸನ್ ಸ್ಮಾಲ್ ರೀಸನ್ ದಟ್ ಈಸ್ ಡೆಲ್ಟಾ ಇ ಈಸ್ ಈಕ್ವಲ್ ಟು 1/4πε0 ಇಂಟು ಚಾರ್ಜ್ ದಟ್ ಈಸ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಕ್ಯೂ ಬೈ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಆರ್ ಪ್ರೈಮ್ ಸ್ಕ್ವೇರ್ ಯಾವ ಡೈರೆಕ್ಷನ್ ದಟ್ ಈಸ್ ಆರ್ ಪ್ರೈಮ್ ಕ್ಯಾಪ್। ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರತಕ್ಕಂಥದ್ದನ್ನು ನಾವು ಪ್ರೀವಿಯಸ್ ಕ್ಲಾಸಸ್ ಆಲ್ರೆಡಿ ನೋಡಿದ್ದೀವಿ, ಸೊ ಇನ್ ದ ಸೇಮ್ ಐ ಟೇಕ್ ಅನ್ ದಟ್ ಒನ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೆಲ್ಟಾ ಈಸ್ ಈಕ್ವಲ್ ಟು 1/4πε0 ಡೆಲ್ಟಾ ಕ್ಯೂ ಬೈ ವಾಟ್ ಆರ್ ಪ್ರೈಮ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್। ಓಕೆ ಸೊ ಆರ್ ಪ್ರೈಮ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜ್ ಎಲಿಮೆಂಟ್ ಅಂಡ್ ಪೊಸಿಷನ್ ಪಿ। ಓಕೆ ಸೊ ಮೀನ್ಸ್ ಫ್ರಮ್ ದ ಆರಿಜಿನ್, ಅಬ್ಸರ್ವ್ ಕೇರ್ಫುಲಿ, ನೌ ದಿಸ್ ಆರ್ ಪ್ರೈಮ್ ಆರ್ ಕ್ಯಾಪ್ ಪ್ರೈಮ್ ಇಂಡಿಕೇಟ್ಸ್ ವಾಟ್ ಅ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಚಾರ್ಜ್ ಎಲಿಮೆಂಟ್ ಟು ದ ಪಿ ಬೈ ದ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್। ನಾವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ನಾವು ವಿ ಕ್ಯಾನ್ ಫೈಂಡ್ ಔಟ್ ದ ವಾಟ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್, ನಾವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ಬೋದು। ಸೊ ಅಬ್ಸರ್ವ್ ಕೇರ್ಫುಲಿ ವಾಟ್ ಈಸ್ ದ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಡೆನ್ಸಿಟಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಏನು, ದಟ್ ಈಸ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವಿ। ಓಕೆ ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಡೆಲ್ಟಾ ಕ್ಯೂ ಬೇಕು ಕ್ರಾಸ್ ಮಲ್ಟಿಪ್ಲೈ, ದೇರ್ಫೋರ್ ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು ರೋ ಇಂಟು ಡೆಲ್ಟಾ ವಿ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ। ಓಕೆ ಸೊ ದೇರ್ಫೋರ್ ಡೆಲ್ಟಾ ಇ ಈಸ್ ಈಕ್ವಲ್ ಟು 1/4πε0 ಇಂಟು ವಾಟ್ ಡೆಲ್ಟಾ ಕ್ಯೂ ಅಂತಂದರೆ ರೋ ಇಂಟು ಡೆಲ್ಟಾ ವಿ ಬೈ ಆರ್ ಪ್ರೈಮ್ ಸ್ಕ್ವೇರ್ ಇಂಟು ಆರ್ ಪ್ರೈಮ್ ಕ್ಯಾಪ್। ಓಕೆ ಸೊ ದಿಸ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ ವಿ ಗೆಟ್ ಅಂಡ್ ಇಯರ್ ಯಾವುದು ಈ ಒಂದು ರೀಸನ್ನಲ್ಲಿ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇನ್ ಎ ಸ್ಮಾಲ್ ರೀಸನ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಇಫ್ ಐ ವಾಂಟ್ ಟೋಟಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸ್ಪೇಸ್ ಇನ್ ದಟ್ ಕೇಸ್ ವಾಟ್ ವಿ ಕ್ಯಾನ್ ಟೇಕ್ ಜಸ್ಟ್ ವಿ ಟೇಕ್ ದ ಟೋಟಲ್ ಸಮ್ ಆಫ್ ದ ಚಾರ್ಜಸ್, ಸೊ ವಿ ಕ್ಯಾನ್ ಇಂಟ್ರೊಡ್ಯೂಸ್ ದ ಸಮೇಷನ್, ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4πε0 ಇಂಟು ಸಮೇಷನ್ ಆಫ್ ಆಲ್ ದ ಚಾರ್ಜಸ್ ಆಲ್ ದ ವಾಲ್ಯೂಮ್ ಇಂಟು ವಾಟ್ ರೋ ಇಂಟು ಡೆಲ್ಟಾ ವಿ ಬೈ ಆರ್ ಪ್ರೈಮ್ ಸ್ಕ್ವೇರ್ ಇಂಟು ಆರ್ ಪ್ರೈಮ್
ಗ್ಯಾಪ್ ಅಂದರೆ ಎಲ್ಲವನ್ನು ನಾವು ಏನು ಮಾಡಬೇಕು, ಸಮ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದೇನು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕೋಗುತ್ತೆ. ಸೊ ಇಯ ದಿಸ್ ರೋ ಆ್ಯಂಡ್ ಆರ್ ಪ್ರೈಮ್ ಆ್ಯಂಡ್ ಆರ್ ಕ್ಯಾಪ್ ಪ್ರೈಮ್ ಆರ್ ಪ್ರೈಮ್ ಕ್ಯಾಪ್. ಓಕೆ, ರೋ ಅಂದ್ರೇನು ಡೆನ್ಸಿಟಿ ಆ್ಯಂಡ್ ಆರ್ ಪ್ರೈಮ್ ಇಸ್ ದ ಪೊಸಿಷನ್ ವೆಕ್ಟರ್ ಆ್ಯಂಡ್ ಇಟ್ ಇಸ್ ಅ ಡೈರೆಕ್ಷನ್. ಆರ್ ಪ್ರೈಮ್ ಕ್ಯಾಪ್ ಇಸ್ ದ ವಾಟರ್ ಆ್ಯಂಡ್ ಇಟ್ಸ್ ದ ಡೈರೆಕ್ಷನ್. ಸೊ ದೀಸ್ ವ್ಯಾಲ್ಯೂಸ್ ವೇರಿ ಫ್ರಮ್ ಪಾಯಿಂಟ್ ಟು ಪಾಯಿಂಟ್. ಸೊ ಈ ವ್ಯಾಲ್ಯೂಸ್ ಏನಾಗುತ್ತೆ, ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಹೋದರೆ ವೇರಿ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್, ದಿಸ್ ಇಸ್ ಅ ನೋಟ್. ರೋ ಆರ್ ಪ್ರೈಮ್ ಆ್ಯಂಡ್ ಆರ್ ಪ್ರೈಮ್ ಕ್ಯಾಪ್ ಆಲ್ ವೇರಿ ಫ್ರಮ್ ಪಾಯಿಂಟ್ ಟು ಪಾಯಿಂಟ್. ಸೊ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಏನಾಗುತ್ತೆ, ವೇರಿ ಆಗುತ್ತೆ. ಸೊ ದಿಸ್ ವೇರಿ. ಸೊ ದಿಸ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಫಾರ್ ದ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಸೊ ಇದು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅಂತ.